ಹಲೋ, ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ಚಿಕನ್ ಬಿರಿಯಾನಿನ ಮನೆಯಲ್ಲಿ ಸಿಂಪಲ್ ಆಗಿ ಹೀಗೆ ಸುಲಭವಾಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಹೇಗೇಗೆ ಮಾಡೋದು ಅಂತ ಒಂದೊಂದೇ ನೋಡ್ಕೊಂಡು ಹೋಗೋಣ, ಬನ್ನಿ. ಸೊ ನಾವು ತೊಗೊಂಡಿರೋದು ಒಂದು 1/2 kg ಫ್ರೆಶ್ ಚಿಕನ್. ಇದನ್ನು ನೀಟಾಗಿ ಒಂದು 2-3 ಸಲ ತೊಳೆದು ನೀರನ್ನೆಲ್ಲ ಸೋಸಿ ಆಮೇಲೆ ಒಂದು ಪಾತ್ರೆಗೆ ಹಾಕಿ ಇಟ್ಕೊಬೇಕು. ತುಂಬ ಮುಂಚೆನೇ ನೀರಲ್ಲಿ ಹಾಕಿ ಬಿಟ್ಬಿಡಬೇಡಿ. ಸೊ ನೀರು ಹೀರ್ಕೊಂಡ್ಬಿಡುತ್ತೆ, ಚಿಕನ್ ಟೇಸ್ಟ್ ಹೋಗ್ಬಿಡುತ್ತೆ. ಅದಾದ ನಂತರ ಈ ಥರ ಒಂದು ಬಾಂಡ್ಲಿ ತೊಗೊಂಡು ಮೊದಲು ಎಲ್ಲದನ್ನು ಹುರ್ಕೋಬೇಕು ರುಬ್ಕೊಳ್ಳೋಕ್ಕೆ ಮುಂಚೆ. ಸೊ ಬಾಂಡ್ಲಿ ತೊಗೊಂಡು ಅದಕ್ಕೆ ಚೂರು ಎಣ್ಣೆ ಹಾಕಿ, ಎಣ್ಣೆ ಹಾಕಿದ ನಂತರ ಸ್ವಲ್ಪ ಕಾಯಿಲಿ, ಬಾಂಡ್ಲಿ ಬಿಸಿಯಾಗಿರಬೇಕು ಮೊದಲನೇದಾಗಿ. ಅದಾದ ನಂತರ ಈರುಳ್ಳಿ, ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಒಂದು ಈರುಳ್ಳಿ ನೀವು ಹಾಕ್ಕೊಂಡು ಸ್ವಲ್ಪ ಸ್ಟಿರ್ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಕಂದು ಬಣ್ಣ ಬಂದಿದ ತಕ್ಷಣ ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರ್ಕೊಬೇಕು ಈರುಳ್ಳಿ ಜೊತೆ. ಗ್ಯಾಸ್ ಟ್ರಬಲ್, ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ ಎಣ್ಣೆನಲ್ಲಿ, ಚೆನ್ನಾಗಿ ಹುರ್ಕೊಂಡು ಹಾಕಿದ್ರೆ ಹಸಿಮೆಣಸಿನ್ಕಾಯಿನ. ಸೊ ಈ ಪ್ರೊಸೀಜರ್ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಆರಿಸ್ಕೊಬೇಕು, ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಆರಿಸ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಈ ಮಿಶ್ರಣ ಏನು ಇದನ್ನು ಫ್ರೈ ಮಾಡಿದ್ದೀವೋ ಇದನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೊಬೇಕಾಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಇದೇ ಥರ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು. ಇಲ್ಲಾಂದರೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಏನಿರುತ್ತೆ ಅದನ್ನು ಹಸಿದು ಹಾಕ್ಕೊಬೋದು, ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಚೂರು ಪುದೀನ ತೊಳೆದುಕೊಂಡು ನೀಟಾಗಿ ಬಿಡಿಸಿರೋ ಅಂಥ ಪುದೀನ ಹಾಗೆ ಕೊತ್ತಂಬರಿ ಎರಡೂ ಹಾಕೋಬೇಕು. ಇದಿಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೋಬೇಕು. ಎಷ್ಟು ನೀಟಾಗಿ ರುಬ್ಕೋಬೇಕು, ಪೇಸ್ಟ್ ಚೆನ್ನಾಗಿ ಆಗಬೇಕು, ನಿಮ್ಗೆ ಒಳ್ಳೆ ರುಚಿ ಸಿಗುತ್ತೆ. ಈಗ ಮ್ಯಾರಿನೇಷನ್ ಟೈಮ್ ಅಂತ ಬಂದಾಗ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ ನಂತರ ಅರ್ಶಿನದ ಪುಡಿ ಹಾಕ್ಕೊಳ್ಳಿ. ಅರ್ಶಿನದ ಪುಡಿ ಹಾಕ್ಕೊಂಡ ನಂತರ ಹಾಗೆ ಚೂರು ಜೀರಾ ಪೌಡರ್ ಹಾಕ್ಕೊಳ್ಳಿ. ಇದು ಸುಮಾರು ಒಂದು 1/2 tbsp ಜೀರಾ ಪೌಡರ್. ಇದಾದಮೇಲೆ ಧನಿಯಾ ಪೌಡರ್ ಹಾಕ್ಕೊಳ್ಳಿ, ಇದು ಒಂದು 1/2 tbsp. ಅದಾದಮೇಲೆ ಹಾಗೆ ಗರಂ ಮಸಾಲ ಹಾಕ್ಕೊಳ್ಳಿ. ಇದಿಷ್ಟನ್ನು ಕಲಸಿ ಹಾಕ್ಕೊಂಡು ರುಬ್ಬಿರೋ ಮಿಶ್ರಣ ಏನು ಮಾಡ್ಕೊಂಡಿದ್ದೀವಿ ಇದನ್ನು ಕೂಡ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡಬೇಕು ನೀಟಾಗಿ. ಸೊ ನಿಂಬೆಹಣ್ಣು ಹಾಗೆ ಮೊಸರು ಕೂಡ ಆ್ಯಡ್ ಮಾಡ್ಕೊಬೇಕು ಇದಕ್ಕೆ ಚೂರು. ಇದಿಷ್ಟೂ ಆ್ಯಡ್ ಮಾಡಿ ಚೆನ್ನಾಗಿ ಕಲಸ್ಕೋಬೇಕು. ಏನು ಮ್ಯಾರಿನೇಷನ್ ಇದು, ಇದೇ ತುಂಬ ಇಂಪಾರ್ಟೆಂಟ್ ಸ್ಟೆಪ್. ನಿಮಗೆ ಚೆನ್ನಾಗಿ ಕಲಸ್ಕೊಬೇಕು, ಚಿಕನ್ ಚೆನ್ನಾಗಿ ಹೀರ್ಕೋಬೇಕು. ಸೊ ಮ್ಯಾರಿನೇಟ್ ಮಾಡಿ ಇದನ್ನು ಸುಮಾರು 1 hr ಹಂಗೆ ಬಿಟ್ಬಿಡಬೇಕು. ಈಗ ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಚೆನ್ನಾಗಿ ಕಾಯಬೇಕು ಕುಕ್ಕರು. ಅದಾದಮೇಲೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸುಮಾರು ಒಂದು 1/4 cup ಅಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಪಲಾವ್ ಎಲೆ, ಇದೆಲ್ಲ ಅನಾನಸ್ಸು ಏನೇನು ಬರುತ್ತೆ ಇದೆಲ್ಲದೂ ಬಿರಿಯಾನಿ ಐಟಮ್ಸ್ ಅಂತಲೇ ಸಿಗುತ್ತೆ ನಿಮಗೆ, ಅದಷ್ಟನ್ನು ಹಾಕ್ಕೊಬೇಕು. ಅದು ಆಗಿದ ನಂತರ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ನೀವು ಹಾಕಿದಷ್ಟು ತುಂಬ ರುಚಿ ಬರುತ್ತೆ. ರುಬ್ಬಕ್ಕೂ ಹಾಕ್ಕೊಂಡಿದ್ದೀವಿ, ಬಟ್ ಇದು ನಿಮಗೆ ಕ್ರಿಸ್ಪಿ ಆಗಬೇಕು ಚೆನ್ನಾಗಿ ಇಲ್ಲೇನು ಬಾಡಿಸ್ಕೊತಿರೋದು. ಇದೆಲ್ಲ ಆಗಿದ ನಂತರ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಿ 1 hr ಅಷ್ಟು ನೀವು ಅದನ್ನು ಹಾಗೆ ಬಿಟ್ಟರೆ ತುಂಬಾ ರುಚಿ ಬರುತ್ತೆ. ಸೊ ಈ ಇಷ್ಟೂ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಇದು ತುಂಬ ಈಸಿ, ನಿಮ್ಗೆ ಐಟಮ್ಸ್ ಏನೂ ಹಾಕೋ ಆಗಿರಲ್ಲ, ಎಲ್ಲ ಏನು ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಅದು ರುಚಿ ಇಟ್ಕೊಂಡಿರುತ್ತೆ, ನೀವು ಜಸ್ಟ್ ಟ್ರಾನ್ಸ್ಫರ್ ಮಾಡಬೇಕಷ್ಟೆ. ಸೊ ಎಲ್ಲ ಅದನ್ನು ಚೆನ್ನಾಗಿ ಹೀಗೆ ಬಾಡಿಸ್ಕೊತಾ ಬರಬೇಕು. ಅದು ಚೆನ್ನಾಗಾಗಿ ಬೆಂದು ಕುದ್ದಿ ನಂತರ ಅಕ್ಕಿನ ತೊಳೆದಿಟ್ಕೊಬೇಕು. ಸೊ ನಾವಿಲ್ಲಿ 2 glass ಅಕ್ಕಿ ಹಾಕ್ಕೊಂಡಿದ್ದೀವಿ ಅಂದರೆ ಇಲ್ಲಿ 1.5 glass ನಾವು ಅಕ್ಕಿ ತೊಗೊಂಡಿದ್ವಿ. ನಿಮಗೆ ಬಾಸುಮತಿ ರೈಸ್ ಅಂತ ಬರುತ್ತೆ ಅದು ಹಾಕ್ಕೊಳ್ಬೋದು, ಅಥವಾ ಜೀರಾ ರೈಸ್ ಹಾಕ್ಕೊಬೋದು, ಅಥವಾ ಬುಲೆಟ್ ರೈಸ್ ಹಾಕ್ಕೊಬೋದು. ಈ 3 ರೈಸ್ಗಳು ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಹಾಕಿರೋದು ಬುಲೆಟ್ ರೈಸ್. ನಾವು 1.5 glass ಅಕ್ಕಿಗೆ 3 glass ನೀರು ಹಾಕ್ಕೊಂಡ್ವಿ. ಅದಷ್ಟು ಆದಮೇಲೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು, ಯಾಕಂದರೆ ಆಲ್ರೆಡಿ ಗ್ರೇವಿ ಥರ ಇರುತ್ತಲ್ಲ. ಹಾಗಾಗಿ ಕರೆಕ್ಟಾಗಿ ಅಳತೆ ಹಾಕ್ಕೊಂಡು ಅದಕ್ಕೆ ಚೂರು ತುಪ್ಪ ಹಾಕಿ ಉಪ್ಪು ರುಚಿಗೆ ತಪ್ಪಕ್ಕಷ್ಟು ನೋಡ್ಕೊಂಡು ಹಾಕಿ ಒಂದು ಕೂಗು ಬರೋವರೆಗೂ ಇದನ್ನು ಮುಚ್ಚಳ ಮುಚ್ಚಿ ಬಿಟ್ಟರೆ ನಿಮಗೆ ಒಳ್ಳೆ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಸುಲಭ ಇದು. ನೀವು ಇದೇ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನಮಗಂತೂ ತುಂಬ ಇಷ್ಟ ಆಯಿತು, ಸಖತ್ ಈಸಿ. ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಇಮಿಡಿಯೇಟಾಗಿ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಇದು ಸುಲಭವಾಗಿ ಆಗುತ್ತೆ. ಜಾಸ್ತಿ ಏನು ಫ್ಯಾನ್ಸಿ ಐಟಮ್ಸ್ ಇಲ್ಲ, ಇಂಗ್ರೀಡಿಯೆಂಟ್ಸ್ ಇಲ್ಲ. ಮನೆಯಲ್ಲಿ ಏನೇನಿರುತ್ತೋ ಆ ಐಟಮ್ಸ್ನೇ ಬಳಸ್ಕೊಂಡು ನೀವು ಇದನ್ನು ಮಾಡಿ. ಅದು ಕುಕ್ಕರಲ್ಲಿ ಮಾಡ್ಕೊಬೋದು, ಬೇಕಂದರೆ ಇದನ್ನು ನೀವು ದಮ್ ಕೂಡ ಕಟ್ಬೋದು, ತುಂಬ ರುಚಿ ಬರುತ್ತೆ. ಆದರೆ ನೀವು ತಪ್ಪಳೆ ಏನು ತೊಗೊತೀರೋ ಅದು ಸ್ವಲ್ಪ ತಿಕ್ಕಿರಬೇಕು ತಳ, ಇಲ್ಲಾಂದರೆ ಅದು ಸೀದೋಗೋ ಇದಾಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಎಷ್ಟು ರುಚಿಯಾಗಿದೆ ಈ ಒಂದು ಸಿಂಪಲ್ ಆ್ಯಂಡ್ ಈಸಿ ಚಿಕನ್ ಬಿರಿಯಾನಿ, ಚಿಕನ್ ಪಲಾವ್ ಅಂತ ಕೂಡ ಹೇಳ್ಬೋದು.
ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ನಮಗೆ ಹಾಕಿ. ಇದೇ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಕರ್ನಾಟಕ ಫೈಂಡಿಂಗ್ಸ್ನ ತಪ್ಪದೇ ನೋಡಿ. ಹೀಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು ಸೋ ಮಚ್.